ನೀವು ಅಧಿವೇಶನದ ಹತ್ರ ಇದ್ರೆ ನಾನು ಬರ್ತೀನೋ ಇಲ್ಲೋ ಗೊತ್ತಾಗುತ್ತೆ. ನೀವು ಬರ್ತೀರಲ್ಲ ಬಜೆಟ್ಗೆ ಮೀಟಿಂಗ್ಗೆ, ಅಲ್ಲಿ ಬನ್ನಿ. ನಾನು ಮೊನ್ನೆನೆ ಹೇಳಿದ್ದೀನಿ, 15ನೇ ತಾರೀಕುವರೆಗೂ ಯಾವ ರಾಜಕೀಯ ಒಂದು ಮಾತು ಮಾತಾಡಲ್ಲ ಅಂತ ಹೇಳಿದ್ದೀನಿ. ಈಗಲೂ ಮಾತಾಡಲ್ಲ. ನಾನು ಏನು ರೀಸನ್ಸ್ ಕೊಡ್ತೀನೋ ಕೊಡೋದಿಲ್ವೋ ಅದೆಲ್ಲ ಆಮೇಲೆ ಹೇಳ್ತೀನಿ. ಸರ್, ನಿಮ್ಮ ಮಗಳು ಮಗಳಿಗೆ ಈ ರಾಜೀನಾಮೆ ಬೇಕಾಗ್ತದೆ? ನನ್ನ ಮಗಳಿಗೆ ಕೇಳಿ ಸರ್, ಅವರನ್ನು ಕೇಳಿ ತಂದೆ ಮಾರ್ಗದರ್ಶನದಲ್ಲಿ ನಡೀತೀನಿ. ಅವ್ರು ಏನು ಹೇಳ್ತಾರೋ ಅದನ್ನ ಮಾರ್ಗದರ್ಶನ ಇನ್ನೂ ಕೇಳಿಲ್ಲ. ಕೇಳಿದ್ರೆ ಏನು ಹೇಳ್ತೀರಾ ಸರ್? ಕೇಳಿದಾಗ ಹೇಳ್ತೀನಿ. ನೀವು ಇಬ್ರು ಕೂಡ ರಾಜೀನಾಮೆನ ವಾಪಸ್ ತೆಗೆದುಕೊಳ್ತೀರಾ ಅಂತ ಹೇಳಲಾಗ್ತದೆ. ಮಾಧ್ಯಮಗಳಲ್ಲಿ ಬಂದಿದೆ, ನಿಮ್ಗೆ ನೀವು ಅದನ್ನ ಇಷ್ಟ ಇದ್ರೆ ನೀವು ನಂಬೋದು, ನಂಬಿಕೆ ಇಲ್ಲಾಂದ್ರೆ ಬಿಡ್ಬೋದು. ನಾವು ಯಾರಿಗೂ ಮೇಲೆ ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ಎಲ್ಲ ಬಂದಿದ್ದೆಲ್ಲ ನಿಜ ಆಗುತ್ತಾ ಸರ್? ರಾಮಲಿಂಗ್ ರೆಡ್ಡಿ ಒಬ್ರು ಬಂದ್ಬಿಟ್ರೆ ಬೆಂಗಳೂರಿನ ಎಲ್ಲ ಶಾಸಕರು ಬರ್ತಾರೆ, ಸರ್ಕಾರ ಸೇಫ್ ಆಗುತ್ತೆ. ನಾನು ಯಾವ ಶಾಸಕರಿಗೂ ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ. ಯಾರನ್ನೂ ಒತ್ತಾಯ ಮಾಡಿ ನಾನು ಎಲ್ಲೂ ಹೋಗಿ ಅಂತ ಯಾರಿಗೂ ಹೇಳಿಲ್ಲ. ಅವರು ನನ್ನ ಹತ್ರ ಬಂದರು, ಬೆಂಗಳೂರಿನವ್ರು ಮಾತ್ರ. ಬಂದಂಥ ಸಂದರ್ಭದಲ್ಲಿ ಕೂಡ ನಾನು ಕೆಲವು ಕಾರಣಗಳಿಗೆ ಬೇಸರ ಆಗಿತ್ತು, ನಾನು ಹಾಕಿದ್ದೆ ಅಷ್ಟು. ಅಷ್ಟು ಬಿಟ್ಟು ಇನ್ನೇನು ರಾಜಕೀಯ ಕೇಳಕ್ಕೆ ಹೋಗಬೇಡಿ. ಕಳೆದ 3-4 ದಿನದಿಂದ ಮಾಜಿ ಕಾರ್ಪೊರೇಟಿವ್ ಸಿಗೋದು, ಕಾರ್ಪೊರೇಟಿವ್ ಎಲ್ಲರೂ ಬಿಜೆಪಿ ಅವರೇ ಜಾಸ್ತಿ ಬರ್ತಾರೆ. ಆ ಥರ ಏನಿಲ್ಲ, ಇವರೆಲ್ಲ ಕಾಂಗ್ರೆಸ್ ಥರ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರೂ ಬರ್ತಾರೆ, ಇವತ್ತೆಲ್ಲ ಯಾವಾಗಲೂ ಬರ್ತಾರೆ.